ಕೈಲಾಶ್ ಅಂಡ್ ಪಲ್ಲವಿ, ವಾಟ್ ಇಸ್ ದಿಸ್? ಬಲ್ಲು 30 marks ತಗೊಂಡು ಫೇಲ್ ಆಗ್ಬಿಟ್ಟ ಮ್ಯಾಮ್. ನನ್ನ ಮಾರ್ಕ್ಸ್ ಇಂದ ಒಂದು 20 ಕೊಟ್ಟೆ. ನಾನು ಒಂದು 20 marks ಕೊಟ್ಟೆ ಮ್ಯಾಮ್. ಮಾರ್ಕ್ಸ್ ಅಂದ್ರೆ ಏನು ಲಂಚ್ ಬಾಕ್ಸಾ? ಹಂಗೆಲ್ಲ ಶೇರ್ ಮಾಡ್ಕೋಬಾರ್ದು. ಇರೋರು ಇಲ್ದಿರೋರ್ಗೆ ಕೊಡ್ಬೇಕಂತ ಸೋಷಿಯಲ್ ಸ್ಟಡೀಸ್ ಅಲ್ಲಿ ಹೇಳ್ಕೊಟ್ಟಿದಾರಲ್ಲ. ಮೂರೂವರ್ ನಮ್ ಸ್ಕೂಲ್ ಮೋಟೋ ಏನು ಕೈಲಾಶ್? ಶೇರಿಂಗ್ ಇಸ್ ಕೇರಿಂಗ್. ನಿಮ್ಮನ್ ನೀವು ತುಂಬಾ ಬುದ್ಧಿವಂತರು ಅಂದ್ಕೊಂಡಿದ್ದೀರಾ? ಹೀಗ್ ನಡ್ಕೊಳ್ಳೋದಕ್ಕೆ ಏನಂತಾರೆ ಗೊತ್ತಾ? ಫ್ರೆಂಡ್ಶಿಪ್. ಓ ಹೌದಪ್ಪ, ಹಾಗಾದ್ರೆ ಲಕ್ಷಣವಾಗಿ 3 ಜನನು ಪನಿಷ್ಮೆಂಟ್ನು ಶೇರ್ ಮಾಡ್ಕೊಳ್ಳಿ. ಜಗತ್ತೇ ಲೈಕ್ ಶೇರ್ ಅಂತ ತುಂಬಿರೋ ಈ ಇಂಟರ್ನೆಟ್ ಯುಗದಲ್ಲಿ ಇಷ್ಟೊಂದು ಪ್ರೀತಿ ತುಂಬಿರೋ ಮಕ್ಕಳನ್ನ ನಾವು ಲೈಕ್ ಮಾಡದಿರೋಕ್ಕಾಗತ್ತೆ? ಕಾವೇರಿ ಅಮ್ಮ, ಕೈಲಾಶ್ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋ ವರ್ಕೋಹಾಲಿಕ್ ದಂಪತಿಗಳ ಒಬ್ಬನೇ ಮಗ. ಅವರ ಅಪ್ಪ ಅಮ್ಮ ಯಾವಾಗ್ಲೂ ಪ್ರಾಜೆಕ್ಟ್ ಡೆಲಿವರಿ ಅಂತ ಹೊರದೇಶಕ್ಕೆ ಹೋಗ್ತಾ ಇರುವಾಗ ಇವನೊಬ್ಬ ಆಕ್ಸಿಡೆಂಟಲ್ ಬೈ ಪ್ರಾಡಕ್ಟ್ ಆಗಿ ಹುಟ್ಟಿದಾನೆ. ಚಿಕ್ಕದಾಗಿ ಇವನೊಬ್ಬ ಆಕ್ಸಿಡೆಂಟ್. ಸ್ವಾಮಿನಾಥನ್ ಕೈಲಾಶ್ನ ಅಪ್ಪ. ಇವರು ಕೈಲಾಶ್ನ ಬಯೋಲಾಜಿಕಲ್ ಫಾದರ್, ಆದ್ರೆ ನಿಜವಾದ ಅಪ್ಪ ಇವರೇ. ಯಾಕಂದ್ರೆ ಕೈಲಾಶ್ ಕೇಳೋದೆಲ್ಲ ಅಮೆಜಾನ್ ಅಲ್ಲೇ ಸಿಗೋದು. ಅಪ್ಪ 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 ಅಪ್ಪ. ನನ್ನ ಟೀಮ್ ಮೆಂಬರ್ ಪ್ರವೀಣ್ ಮಗನ ಸ್ಪೋರ್ಟ್ಸ್ ಡೇಗೆ ನಾನು ಅಪ್ರೂವ್ ಮಾಡಿರೋ ಲೀವ್ನ ಯಾಕೆ ಕ್ಯಾನ್ಸಲ್ ಮಾಡಿದೆ? ಅವನ್ ಮಗನಿಗೂ ನಮ್ ಕೈಲಾಶ್ ವಯಸ್ಸೆ ಅನ್ಸುತ್ತೆ. ನಾವಂತೂ ಇದನ್ನೆಲ್ಲ ಮಾಡಲ್ಲ. ಡೆಡ್ಲೈನ್ ನೆಕ್ಸ್ಟ್ ವೀಕು. ನಿಮ್ ಟೀಮ್ ಅಲ್ಲಿ ಯಾರಿಗೂ ಬುದ್ಧಿನೂ ಇಲ್ಲ, ಸಿಸ್ಟಮೂ ಇಲ್ಲ, ಏನು ಗೊತ್ತಾಗಲ್ಲ. ಚಿಕ್ಕ ಹುಡುಗನಮ್ಮ, ಮನ್ಸಿಗೆ ನೋವಾಗಲ್ವಾ? ಈ ಎಮೋಷನಲ್ ಬ್ಲಾಕ್ ಮೇಲ್ ಎಲ್ಲ ಬೇಡ. ನಾನು ಹಾಗೆ ಹೇಳಲಿಲ್ಲಮ್ಮ. ನೋ ಮೀನ್ಸ್ ನೋ ಅಂಡ್ ಯು ನೋ ಇಟ್. ಅಪ್ಪ ಈ ಶನಿವಾರ ಹೆಂಗಾದ್ರೂ ಮಾಡಿ ರಜಾ ತಗೊಳ್ಳಿ, ವಿಲ್ ಗೋ ಸಮ್ವೇರ್. ಮೆತ್ತಗೆ ಮಾತಾಡೋ, ಯಾಕೋ ಕಿರ್ಚ್ತೀಯಾ? ಆಗ್ಲಿಂದ ಹಾಡು ಹೇಳ್ಕೊಂಡು ಸ್ನಾನ ಮಾಡ್ತಿದ್ದಾಳೆ, ಏನ್ ಅಭ್ಯಾಸ ಇದು? ಪಲ್ಲವಿ ಪಲ್ಲವಿ, ಇವಳ ಹಾಡು ಬಹಳ ಚಂದ ಅಂತ ಇಡೀ ಸ್ಕೂಲ್ಗೆ ಗೊತ್ತಿದ್ರು. ಮನೇಲಿ ಇವಳಿಗೆ ಸಿಕ್ಕಿರೋ ಹೆಸರು ಬಾಯ್ ಬಡ್ಕಿ. ಸರಿಯಾಗಿ ಬಾಯ್ ತೆಗಿರಿ. ಕ್ಲಿನಿಕ್ ಬರೋ ಎಲ್ಲಾ ಪೇಷಂಟ್ಸ್ಗೂ ಬಾಯ್ ತೆಗಿರಿ ಅನ್ನೋ ಈ ಇಬ್ರು ಡಾಕ್ಟರ್ಸ್ ಅವರ ಮಗಳು ಪಲ್ಲವಿಗೆ ಮಾತ್ರ ಸ್ವಲ್ಪ ಬಾಯ್ ಮುಚ್ತೀಯಾ ಅಂತಾರೆ. ಕಾರ್ತಿಕ್, ನನ್ನ ಹೆಡ್ಫೋನ್ ವಾಪಸ್ ಕೊಡೋ. ನಾನಲ್ಲ ತಗೊಂಡಿರೋರ್ನ ಕೇಳು. ಒಂದಿನ ಹೆಡ್ಫೋನ್ಸ್ ಇಲ್ಲ ಅಂದ್ರೆ ಏನೂ ಆಗಲ್ಲ. ಅದೇ ಲಾಜಿಕ್, ಸೈನ್ಸ್ ಅಲ್ಲಿ 1 marks ಕಳ್ಕೊಂಡ್ರೆ ಏನು ಆಗಲ್ಲ. ಹೆಂಗ್ ಮಾತಾಡ್ತಾಳ ನೋಡಿದ್ಯ ಅವಳು? ಇವಳು ಮಾತು ನೋಡಿದ್ರೆ ವಕೀಲಾಗ್ತಾಳೆ ಇವಳು. ಬಲ್ವಿಂದರ್, ಇವನು ಮಾಡಬೇಕು ಅಂದ್ಕೊಂಡಿರೋ ಎಷ್ಟೋ ವಿಷಯಗಳು ನಿಜವಾದ ಜೀವನದಲ್ಲಿ ಸಾಧ್ಯನೇ ಇಲ್ಲ. ಯಾವಾಗಲೂ ಕಲ್ಪನಾ ಲೋಕದಲ್ಲೇ ಇರೋ ಹುಡುಗ. ಅವನ ಕನಸಲ್ಲಿ ಬರೋದೆಲ್ಲ ನಿಜಾನ ಅಥವಾ ಕನಸ ಅನ್ನೋದೇ ಅವನಿಗೆ ಗೊತ್ತಿರೋದಿಲ್ಲ. ಏಕೋ ನಯ ಸ್ವಪ್ನ ದೇಖಾ ಕ್ಯಾ? ಮಾ, ಬಂಟಿ ಮತ್ತೆ ಸುಸ್ಸು ಮಾಡಿದಾನೆ. ಮಾ, ಕ್ಲಾಸಿಗ್ ಮುಂಚೆ ಮಾಸ್ಟರ್ ಲೈಟ್ ಆಗಿ ತಿನ್ಬೇಕು ಅಂತ ಹೇಳಿದ್ದಾರೆ. ನಿನ್ ಮಾಸ್ಟರ್ ಏನು ಒಣಕಿಲ್ ಕಡ್ಡಿ? ತಿರುವಲ್ಲುವವರವರು ಒಂದು ಗಾದೆ ಮಾತನ್ನ ಹೇಳಿದಾರ. ಅದೇನು ಅಂದ್ರೆ, ನಾವು ಮೊದಲು ಊಟ ಮಾಡಿದ ಅರ್ಗದ ಮೇಲೇನೆ ಮತ್ತೆ ಊಟ ಮಾಡಬೇಕು ಅಂತ. ಅದು ಕೂಡ ಮಿತಿಯಲ್ಲೇ. ಅರ್ಥ ಆಯ್ತಾ? ಮಗ ಸೂಪರ್ ಹೀರೋ ಫ್ಯಾನ್ ಆದ್ರೆ ಅಪ್ಪ ಎಲ್ಲಾ ಭಾಷೆಯ ಸಾಹಿತ್ಯದ ಫ್ಯಾನ್. ಅದರಲ್ಲೂ ತಿರುವಳ್ಳುವರ್ ಅಂದ್ರೆ ಪ್ರಾಣ. ಅದಕ್ಕೆ ಕಾರಣ ಅವರ ದಾಡಿನೋ ಟರ್ಬನ್ನೋ ಅಲ್ಲ, ಅವರ ಸಾಹಿತ್ಯ. ಜಲ್ದಿ ಕರ್ ಖತಮ್ ಕರ್.